ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ನೀತಾ ಬೋಪಯ್ಯ. ಪೆಟ್ರೋಲ್ ಡೀಸೆಲ್ ಬೆಲೆ ಸಿಕ್ಕಾಬಟ್ಟೆ ಏರಿದ್ದು ಇದರಿಂದ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿದೆ. ಕೊರೋನಾ ಔಷಧಿಗಳ ಬೆಲೆಯೂ ಏರಿಕೆಯಾಗಿದೆ. ಜನಸಾಮಾನ್ಯರು ಬದುಕುವುದೇ ದುಸ್ತರವಾಗುತ್ತಿದೆ. ಆದ್ದರಿಂದ ಮಾನವೀಯತೆ ಮನುಷ್ಯತ್ವಗಳ ದೃಷ್ಟಿಯಿಂದ ಬೆಲೆ ಇಳಿಕೆ ಮಾಡಬೇಕು ಎಂದು ಜಾತ್ಯತೀತ ಜನತಾ ದಳದ ನಗರಾಧ್ಯಕ್ಷ ಆರ್ ಪ್ರಕಾಶ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳನ್ನು ಒತ್ತಾಯಿಸಿದರು. ತೈಲ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ಜೆಡಿಎಸ್ ವತಿಯಿಂದ ಬುಧವಾರ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನಾ ರ್ಯಾಲಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪೆಟ್ರೋಲ್ ಬೆಲೆ, ಅಡಿಗೆ ಎಣ್ಣೆ ಹಾಗೂ ಪ್ರತಿಯೊಂದು ಜೀವನ ಅವಶ್ಯಕ ವಸ್ತುಗಳ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಬದುಕುವುದೇ ಕಷ್ಟ ಎನ್ನುವಂತಾಗಿದೆ. ಪ್ರಧಾನಿ ಮೋದಿಯವರೇ, ನೀವು ಹೇಳಿದ ಅಚ್ಚೆ ದಿನ ಇನ್ನೂ ಬರಲೇ ಇಲ್ಲ. ಇನ್ನು ಎಷ್ಟು ದಿನ ಹೀಗೆ ಜನರ ಕಣ್ಣಿಗೆ ಮಂಕುಬೂದಿ ಅರಚುವ ಕೆಲಸ ಮಾಡುತ್ತೀರಿ ಎಂದು ಕಿಡಿಕಾರಿದರು. ಜಾತ್ಯತೀತ ಜನತಾ ದಳದ ಕಚೇರಿ ಜೆಪಿ ಭವನ್, ಫ್ರೀಡಂ ಪಾರ್ಕ್ ವರೆಗೆ ನೂರಾರು ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ನಂತರ ನಡೆದ ಬಹಿರಂಗ ಸಭೆಯಲ್ಲಿ ಜೆಡಿಎಸ್ ವರಿಷ್ಠ ಮತ್ತು ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡ ಭಾಗವಹಿಸಿದರು. ವಿಧಾನ ಪರಿಷತ್ ಸದಸ್ಯ ಶರವಣ ಮಾತನಾಡಿ, ತಕ್ಷಣ ಬೆಲೆ ಏರಿಕೆ ನಿಯಂತ್ರಿಸಬೇಕು. ಬೆಲೆ ಇಳಿಕೆಯಾಗುವವರೆಗೂ ಹೋರಾಟ ನಡೆಯುತ್ತದೆ. ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ತೀವ್ರಗೊಳ್ಳಲಿದೆ ಎಂದು ಎಚ್ಚರಿಸಿದರು. ಜೆಡಿಎಸ್ ನಗರ ಉಪಾಧ್ಯಕ್ಷ ನಾರಾಯಣಗೌಡ, ಶಾಸಕ ಅಂದಾನಪ್ಪ, ಬಿಬಿಎಂಪಿ ಮಾಜಿ ಸದಸ್ಯ ಮಲ್ಲೇಶ್, ನಾರಾಯಣ ಸ್ವಾಮಿ ಮುಂತಾದವರು ಪಾಲ್ಗೊಂಡಿದ್ದರು. ದಿನನಿತ್ಯದ ಅಗತ್ಯ ವಸ್ತುಗಳ ಮೇಲೆ ಪ್ರಭಾವ ಬೀರ್ತಾ ಇದೆ. ತಾವೀಗಾಗಲೇ ಹೇಳ್ದಂಗೆ ಇವತ್ತು ನೋಡಿ, ಇವತ್ತು ಈಗಾಗಲೇ ಕೋವಿಡ್ ಟೈಮ್, ಲಕ್ಷಾಂತರ ಜನ ಅನಾರೋಗ್ಯ ಪೀಡಿತರಾಗಿದ್ದಾರೆ. ಅವ್ರು ಸೇವಿಸ್ತಕ್ಕಂಥ ಮಾತ್ರೆಗಳು, ಇವತ್ತೇನು ವೈದ್ಯಕೀಯ ಮಾತ್ರೆಗಳಿದೆ, ಡಾಕ್ಟರ್ ಸ್ಕ್ರಿಪ್ಟ್ ಬರ್ಕೊಡ್ತಾರೆ, ಅವೆಲ್ಲವೂ ಕೂಡ ಡಬಲು ಟ್ರಿಬಲ್ ಆಗ್ತಿದೆ. ಅದ್ರ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ. ನಾವು ಮೆಡಿಕಲ್ ಸ್ಟೋರ್ಗೆ ಹೋಗ್ತೇವೆ, ಅವ್ರು ಕೇಳಿದ ರೇಟ್ ಕೊಟ್ಟು ಮಾತ್ರೆನು ಇಂಜೆಕ್ಷನ್ನ ಇನ್ಸುಲಿನ ತೊಗೊಂಡು ಬರ್ತಾ ಇದ್ವಿ, ಅವೆಲ್ಲವೂ ಕೂಡ ಡಬಲ್ ಆಗಿದೆ. ಇವತ್ತು ಜನರ ಒಂದು ಏನು ಜೀವನ ಇವತ್ತು ದುಸ್ತರ ಆಗಿದೆ. ಇವುಗಳೆಲ್ಲದರ ವಿರುದ್ಧ ಇವತ್ತು ನಮ್ಮ ಪಕ್ಷ ಇವತ್ತು ಜನಪರವಾದಂಥ ಹೋರಾಟವನ್ನು ಇಟ್ಕೊಂಡಿದ್ದಾರೆ. ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ಇಲ್ಲಿಂದ ನಮ್ಮ ಪಕ್ಷದ ಕಚೇರಿ ಜೆ ಪಿ ಭವನದಿಂದ ನಮ್ಮ ಮೌರ್ಯ ಸರ್ಕಲ್ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅಲ್ಲಿ ಸಾಂಕೇತಿಕವಾಗಿ ಧರಣಿ ಮಾಡ್ತವೆ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡ ಸಾಹೇಬರು ಆ ಒಂದು ಧರಣಿಯಲ್ಲಿ ಪಾಲ್ಗೊಳ್ಳೋರಿದ್ದಾರೆ. ನಾವು ಇವತ್ತು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ನಾವು ಕೇಳ್ತಕ್ಕಂಥದ್ದು ಇಷ್ಟೇ, ಏನು ಜನರಿಂದ ಆಯ್ಕೆ ಆಗಿರ್ತಕ್ಕಂಥವ್ರು ನೀವು. ಇವತ್ತು ಜನ ಈಗಾಗಲೇ ಕೋವಿಡ್ ಬಂದು ಲಕ್ಷಾಂತರ ಇಡೀ ಪ್ರಪಂಚನೇ ಇವತ್ತು ತೊಂದರೆಗೊಳಗಾಗಿದೆ. ಇಂಥ ಸಂದರ್ಭದಲ್ಲಿ ಮಾನವೀಯತೆಯನ್ನು ಉಳಿಸ್ಕೊಳ್ಳಿ, ಅಂತಃಕರಣವನ್ನು ಇಟ್ಕೊಳ್ಳಿ. ಇವತ್ತು ಮಾತ್ರೆಗಳ ಬೆಲೆ ಜಾಸ್ತಿ ಆಗಿದೆ. ಎಣ್ಣೆ ಅಡುಗೆ ಮಾಡ್ತಕ್ಕಂಥ ನಾವು ಊಟ ಮಾಡ್ತಕ್ಕಂಥ ಅಡುಗೆ ಎಣ್ಣೆ ಅದರ ಬೆಲೆ ಇವತ್ತು ಡಬಲ್ ಮಟ್ಟಕ್ಕೆ ಡಬಲ್ ಆಗ್ತಾ ಇದೆ. ಕಾಳುಗಳು, ಬೇಳೆಕಾಳು ಇರ್ಬೋದು, ಕಡಲೆಕಾಳು ಇರ್ಬೋದು, ಎಲ್ಲ ಅವುಗಳು ಬೆಲೆ ಜಾಸ್ತಿ. ಏನು ತಿನ್ನಬೇಕು ಜನ ಇವತ್ತು? ಅಡುಗೆ ಮಾಡಲಿಕ್ಕೆ ಸಿಲಿಂಡ್ರ್ ಇವತ್ತು 800 ರೂಪಾಯಿ ಆಗಿದೆ. ಇವೆಲ್ಲವನ್ನು ಈ ಕೂಡಲೇ ಕಡಿಮೆ ಮಾಡಬೇಕು, ಟ್ಯಾಕ್ಸ್ ಕಮ್ಮಿ ಮಾಡಿ. ನಮ್ಮ ಶರವಣ ಸರ್ ಹೇಳ್ದಾಗೆ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಬ್ಯಾರಲ್ ರೇಟು ಏನು ಇನ್ಕ್ರೀಸ್ ಆಗಿಲ್ಲ, ಡಿಕ್ರೀಸ್ ಆಗಿದೆ. ಇಂಥ ಸಂದರ್ಭದಲ್ಲಿ ತಾವು ಮನುಷ್ಯತ್ವ ಇಟ್ಕೊಂಡು ನರೇಂದ್ರ ಮೋದಿಯವರೇ ಅಚ್ಚೈದಿ ನಾಯಕ, ಅಚ್ಚೈದಿ ನಾಯಕ ಅಂತ ಇದೇ ಅಚ್ಚೈದಿ ನಿಮ್ಮದು. ಈ ಒಂದು ಪರಿಸ್ಥಿತಿಗೆ ಬಂದಿದೆ ಇವತ್ತು. ಇನ್ನೂ ಜನರಿಗೆ ನೀವು ಕಣ್ಣಿಗೆ ಮಂಕುಬುದಿ ಹತ್ತಕ್ಕೆ ಸಾಧ್ಯ ಇಲ್ಲ. ನಾವು ಇದ್ರ ಪರವಾಗಿ ದೊಡ್ಡ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ನಾನೊಬ್ಬ ಬೆಂಗಳೂರು ನಗರ ಅಧ್ಯಕ್ಷನಾಗಿ ಇದೇ ವಿಷಯವನ್ನು ಇಟ್ಕೊಂಡು ಬೆಂಗಳೂರಿನ ರಸ್ತೆಗೆ ಮೂಲೆ ಮೂಲೆಗಳಿಗೆ ಈ ವಿಚಾರವನ್ನು ಮುಟ್ಟಿದ ಮೂಲಕ ಜನ ಜಾಗೃತಿ ಮೂಡಿಸತಕ್ಕಂಥ ಕೆಲಸವನ್ನು ನಮ್ಮ ಪಕ್ಕಂತರ ಸಂಭ್ರಮ ಪಡ್ತೀವಿ. ಎಲ್ಲರೂ ಕೂಡ ನವೀನಗ್ತಾ ಚಪ್ಪಾಲೆಯನ್ನು ತಡ್ತೀವಿ, ಖುಷಿ ಪಡ್ತೀವಿ, ವಿಜಯೋತ್ಸವವನ್ನು ಆಚರಣೆ ಮಾಡ್ತೀವಿ ಸೆಂಚುರಿ ಬಾರಿಸಿದಾಗ. ಆದರೆ ಇವತ್ತು ಜನಸಾಮಾನ್ಯರಲ್ಲಿರತಕ್ಕಂಥ ಸೆಂಚುರಿ ಏನು ಬರ್ತಾ ಇದೆ, ಒಂಥರ ಆತಂಕವನ್ನು ಮೂಡಿಸುವಂಥ ಸೆಂಚುರಿಯನ್ನು ನಾವು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆಂದರೆ ಚುನಾವಣೆ ಸಂದರ್ಭದಲ್ಲಿ ಸನ್ಮಾನ್ಯ ಮೋದಿಯವರು ಅಚ್ಚೇ ದಿನ ಆತ ಹೈ ಅಂತ ಹೇಳಿದರು. ಬಹುಶಃ ಎಲ್ಲೋ ಒಂದು ಕಡೆ ಜನ ಕೂಡ ಒಳ್ಳೆ ದಿನ ಬರ್ತಾ ಇದೆ, ಅಚ್ಚೇ ದಿನ ಬರ್ತಾ ಇದೆಯಲ್ಲ, ನಾವು BJP ಸರ್ಕಾರವನ್ನು ತರೋಣ, ಒಳ್ಳೆ ಕೆಲಸಗಳು ಆಗುತ್ತೆ ಅಂತೇಳಿ ಭಾಳ ಖುಷಿ ಖುಷಿಯಿಂದ ಉತ್ತಮವಾದಂಥ ಮೆಜಾರಿಟಿಯನ್ನು ನಮ್ಮ ಕರ್ನಾಟಕ ರಾಜ್ಯದಿಂದ 25 ಜನ ಸಂಸದರನ್ನ ಡೆಲ್ಲಿಗೆ ಆರಿಸಿ ಕಳಿಸಿರತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ. ಆದರೆ ಇವತ್ತು ಜನ ಆತ್ಮಹತ್ಯೆ ಹಾದಿಯನ್ನು ಹಿಡಿದಿರತಕ್ಕಂಥದ್ದನ್ನು ಇವತ್ತು ತಮ್ಮ ಮಾಧ್ಯಮಗಳಲ್ಲಿ ನಾನು ಕೂಡ ನೋಡ್ತಾ ಇದ್ದೀನಿ. ಯಾತಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ? ಇವತ್ತು ಬಡತನವನ್ನು ನಿರ್ಮೂಲನೆ ಮಾಡ್ತೀನಿ ಅಂತೇಳಿ ಅಧಿಕಾರವನ್ನು ಹಿಡಿದಿರತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬಡವರನ್ನೇ ನಿರ್ಮೂಲನೆ ಮಾಡೋಕ್ಕೆ ಹೊರಟಿರತಕ್ಕಂಥದ್ದನ್ನು ಬಹುಶಃ ನಾವು ಯಾವತ್ತೂ ಕೂಡ ಇದನ್ನು ಕಂಡಿಲ್ಲ. ಮೋದಿಯವರು ಇವತ್ತು ಅದಾನಿ ಮತ್ತು ಅಂಬಾನಿಯವರನ್ನು ಬೆಳೆಸೋದ್ರಲ್ಲಿ,
ಕಾರ್ಪೊರೇಟ್ ಕಂಪನಿಗಳನ್ನ ಬೆಳೆಸಿದ್ರಲ್ಲಿ ಅವರು ಈಗಲೇ ಶ್ರೀಮಂತರಾಗಿದ್ದಾರೆ. ಇನ್ನಷ್ಟು ಶ್ರೀಮಂತಿಕೆಯನ್ನ ಹೆಚ್ಚು ಮಾಡ್ಕೊಳ್ಳಕ್ಕೆ ಅವರು ಹೊರಟಿರತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ಇವತ್ತು ಅಕ್ಕಿ ಇರ್ಬೋದು, ತರಕಾರಿ ಇರ್ಬೋದು, ದಿನಬಳಕೆ ಬಳಸುವಂತ ಬೆಳೆಗಳಿರ್ಬೋದು, ಎಲ್ಲವನ್ನ ಕೂಡ ಇವತ್ತು ಏನು ಈ ಪೆಟ್ರೋಲ್ ಡೀಸೆಲ್ ಮತ್ತೆ ಗ್ಯಾಸ್ ಇಂದ ಎಲ್ಲ ತರ ಹೆಣ್ಮಕ್ಳು ಇವತ್ತು ಕಷ್ಟದಲ್ಲಿದ್ದಾರೆ. ಯಾರು ಕೂಡ ಕೊರೋನಾ ಬಂದ ನಂತರ ಕೂಲಿ ಸಿಗ್ತಾ ಇಲ್ಲ, ಕಾರ್ಮಿಕರಿಗೆ ಎಂಪ್ಲಾಯ್ಮೆಂಟ್ ಇಲ್ಲ, ಎಲ್ಲರೂ ಕೂಡ ಬೀದಿಗೆ ಬರುವಂತ ಈ ಪರಿಸ್ಥಿತಿಯಲ್ಲಿ ಮತ್ತೊಮ್ಮೆ ನೀವು ಈ ಡೀಸೆಲ್ನ, ತೈಲ ಬೆಲೆಯನ್ನ, ಪೆಟ್ರೋಲ್ನ ಮತ್ತೆ ಗ್ಯಾಸನ್ನ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಯಾವುದೋ ಒಂದು ಇತಿಹಾಸ ಮಾಡಕ್ಕೆ ಹೊರಟಿದ್ದೀರಾ, ಸೆಂಚುರಿ ಬಾರಿಸಕ್ಕೆ ಹೊರಟಿದ್ದೀರಾ? ಇಂಥ ಸೆಂಚುರಿ ದಯಮಾಡಿ ನಮಗೂ ಬೇಕಿಲ್ಲ. ದಯಮಾಡಿ ಕೇಂದ್ರ ಸರ್ಕಾರ ಕೂಡಲೇ ಇದನ್ನ, ಈ ಬೆಲೆ ಏರಿಕೆಯನ್ನ ಏನು ತೆರಿಗೆಯನ್ನ ಹಾಕಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬೆಲೆ ಏರಿಕೆ ಏನು ಆಗಿಲ್ಲ, ನೀವು ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡಿ ಜನರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ, ಇದನ್ನ ನೀವು ನಿಲ್ಲಿಸಬೇಕು. ನಾವು ಪ್ರಾದೇಶಿಕ ಪಕ್ಷ, ಒಂದು ರೈತರ ಪಕ್ಷ, ಬಡವರ ಕೂಲಿ ಕಾರ್ಮಿಕರ ಪಕ್ಷ, ಜಾತ್ಯಾತೀತ ಜನತಾದಳ, ನಮ್ಮ ವರಿಷ್ಠಾದಂತ ಸನ್ಮಾನ್ಯ ದೇವೇಗೌಡರ ನೇತೃತ್ವದಲ್ಲಿ, ನಮ್ಮ ನಾಯಕರಾದಂತ ಸನ್ಮಾನ್ಯ ಕುಮಾರನ್ನವರ ಒಂದು ನಾಯಕತ್ವದಲ್ಲಿ ಇವತ್ತು ನಾವು ಈ ಒಂದು ಹೋರಾಟವನ್ನು JDS ಪಕ್ಷ JP ಭವನದಿಂದ ಅಲ್ಲಿ ಮೌರ್ಯ ಸರ್ಕಲ್ವರೆಗೂ ಪಾದಯಾತ್ರೆಯನ್ನು ಮಾಡಿ ಬೆಂಗಳೂರು ಸಿಟಿ ಅಧ್ಯಕ್ಷ ಅಂತ ಸನ್ಮಾನ್ಯ ಪ್ರಕಾಶ್ ಅವರು, ನನ್ನ ಸೋದರ ಸಮಾನದ ಪ್ರಕಾಶ್ ಅವರ ಜೊತೆಯಲ್ಲಿ ನಾವೆಲ್ಲ ಕೂಡ ಇವತ್ತು ಹೋಗ್ತಾ ಇದ್ದೀವಿ. ಪಾದಯಾತ್ರೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ವರಿಷ್ಠ ಆಗಲೇ ಪತ್ರವನ್ನು ಕೂಡ ಬರೆಯಲಿದ್ದಾರೆ. ಅದರ ಮೂಲಕ ನಮ್ಮ ಒಂದು ಅತ್ಯಂತ ಖಂಡನೆಯನ್ನು ಈ ಒಂದು ಸರ್ಕಾರಗಳಿಗೆ ನಾವು ತಿಳಿಸ್ತಾ ಇದ್ದೀವಿ. ನೀವು ಈಗಲಾದ್ರೂ ಎಚ್ಚೆತ್ಕೋಬೇಕು, ಯಾಕೆಂದರೆ ಬಹುಶಃ ನೀವು ಯಾವಾಗಲೂ ಕೂಡ ಬಡವರು ಪರವಾಗಿರ್ತೀರಿ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ದೀರಿ. ಅಚ್ಚೇ ದಿನ ಬರುತ್ತೆ ಅನ್ನೋದು ಕೂಡ ಹೇಳ್ತಾ ಇದ್ದೀರಿ. ಜಿ ಎಸ್ ಟಿ ತಂದ್ರಿ, ಜೊತೆಗೆ ಡಿಮಾನಿಸೇಷನ್ ಮಾಡಿದ್ರಿ, ಮತ್ತೆ ಸಂಪೂರ್ಣ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.